ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿದ್ದಾರೆ. ಅಮ್ಮ ನೀನು ಸ್ಟಿಚ್ ಹಾಕು, ಎಲ್ಲ ಅರೇಂಜ್ ಮಾಡು, ಹಾರ್ಟ್ ಆಪರೇಷನ್ ಇಸ್ ವೆರಿ ಡೈನಾಮಿಕ್. ನಮಸ್ಕಾರ ಸ್ನೇಹಿತರೆ, ನಮಗೆ ಒಬ್ಬರು ಫೋನ್ ಮಾಡಿದ್ರು. ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿದ್ದಾರೆ. ಪ್ರತಿದಿನ ಅವರು ಹಾರ್ಟ್ ಆಪರೇಷನ್ಗಳನ್ನ ನೋಡ್ತಾರೆ. ಸಿ ಇಸ್ ವೆರಿ ಡೈನಾಮಿಕ್ ಆ್ಯಂಡ್ ವೆರಿ ಡೆಡಿಕೇಟೆಡ್. ಅದಕ್ಕಾಗಲೂ ತುಂಬ ಜವಾಬ್ದಾರಿಗಳನ್ನು ಕೂಡ ಕೊಡ್ತಾಯಿದ್ರು. ಯಾವ ಹಂತಕ್ಕೆ ಅವ್ರು ಜವಾಬ್ದಾರಿ ಕೊಡ್ತಾಯಿದ್ರು ಅಂದರೆ, ಒಂದೊಂದು ಸಾರಿ ಹಾರ್ಟ್ ಆಪರೇಷನ್ ಮಾಡಬೇಕಾದ್ರೆ ಪೇಷಂಟ್ ಸತ್ತೋದ್ರೆ ಆಗ ಡಾಕ್ಟ್ರ್ ಕೊನೆಯಲ್ಲಿ ಹೇಳ್ತಿರಂತೆ, ಆಯ್ತಮ್ಮ ನೀನೇ ಸ್ಟಿಚ್ ಹಾಕು, ಎಲ್ಲ ಅರೇಂಜ್ ಮಾಡಿ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಿದ್ರಂತೆ. ಅಂದರೆ ಆ ಡೆಡ್ ಬಾಡಿಗೆ ಇವರೇ ಸ್ಟಿಚ್ ಹಾಕಿ ಬಾಡಿನ ಹ್ಯಾಂಡ್ ಓವರ್ ಮಾಡಬೇಕು. ಆ ಥರ ಬೇಕಾದಷ್ಟು ಬಾಡಿಗಳನ್ನು ಅವರು ಹ್ಯಾಂಡ್ ಓವರ್ ಮಾಡಿದ್ದಾರೆ, ಹೆಣಗಳನ್ನು. ಅಂತ ಅವರು ಸ್ವಲ್ಪ ಅವ್ರಿಗೆ ಮದುವೆ ಆದಮೇಲೆ ಮಕ್ಕಳಾಗೋದು ನಿಧಾನ ಆಯಿತು, ಒಂದು 10 ಇಯರ್ಸ್ ಲೇಟ್ ಆಯಿತು ಅವ್ರಿಗೆ. ಮಕ್ಕಳಾಯಿತು, ಒಂದು ಗಂಡು ಮಗು ಆಯಿತು. ಆಗ ಅವರು ರಜೆ ತಗೊಂಡ್ರು, ಹಳ್ಳಿಗೆ ಹೋದರು. ಹಳ್ಳಿಲಿ ಹೋಗಿ ಇರಬೇಕಾದಾಗ ಹೆರಿಗೆ ಆದಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಏನಪ್ಪ ಸಮಸ್ಯೆ ಅಂದರೆ, ಅವರ ಸುತ್ತಮುತ್ತ ಇರತಕ್ಕಂಥ ಇನ್ಕ್ಲೂಡಿಂಗ್ ಅವರ ಅಮ್ಮ ಮತ್ತು ಬಂಧುಗಳು, ನಿಮಗೆ ತುಂಬ ದಿನ ಆದಮೇಲೆ ಮಗುವಾಗಿದೆ, ದೃಷ್ಟಿ ಬೀಳುತ್ತೆ, ಈ ಥರ ಜನಗಳನ್ನ ಹತ್ತಿರ ಸೇರಿಸ್ಬೇಡ ಅಂತ ತಲೆಗೆ ಹೇಳಿದ್ರು, ತಲೆಗೆ ತುಂಬಿದ್ರು. ಸೊ ಇವ್ರಿಗೂ ಮನಸ್ಸಲ್ಲೋಯ್ತು ಅದು. ಆಲ್ರೆಡಿ ಏನಾಗಿದೆ, ಹೆರಿಗೆ ಆಗಿ ಮನಸ್ಸು ವೀಕ್ ಆಗಿದೆ, ದೇಹ ವೀಕ್ ಆಗಿದೆ, ಎಲ್ಲರಿಗೂ ಹೇಳೋದನ್ನು ನಂಬತಕ್ಕಂಥ ಮನಸ್ಥಿತಿ ಬಂದಿದೆ, ಜೊತೆಗೆ 10 ವರ್ಷಗಳಾದಮೇಲೆ ಮಗು ಆಗಿದೆ. ಅದ್ರ ಕಾಳಜಿ ಬೇರೆ, ಭಯ ಬೇರೆ, ಭಯ ಎಲ್ಲ ಶುರುವಾಯಿತು. ಕೊನೆ ಕೆಲವರು ನೆಂಟರುಗಳನ್ನ ಅವಾಯ್ಡ್ ಮಾಡಿದ್ರು, ಮನೆಗೆ ಬರೋದು ಬೇಡ, ದೃಷ್ಟಿ ಆಗುತ್ತೆ ಅಂತ. ಬೆಕ್ಕಿನ ಕಣ್ಣು ನಿನ್ನ ಮಗುವಿನ ಮೇಲೆ ಬಿಡಬಾರ್ದು, ಬೆಕ್ಕು ತೋರಿಸ್ಬೇಡ ಅಂತ ಹೇಳಿದ್ರು. ಅವ್ರ ಮನೇಲಿ ಬೆಕ್ಕಗಳಿದ್ದು ಆ ಬೆಕ್ಕುಗಳನ್ನೆಲ್ಲ ಖಾಲಿ ಮಾಡಿದ್ರು. ಇವರ ಮನಸ್ಥಿತಿ ಯಾವ ಹಂತಕ್ಕೆ ಹೋಯಿತು ಅಂದರೆ, ಅವರ ಮನೆಯ ದೂರದಲ್ಲಿ ಒಂದು ತೋಟ ಇದೆ, ಅವ್ರ ಮನೆ ಕಿಟಕಿಯಿಂದ ಆ ತೋಟ ನೋಡಿದ್ರೆ ಅಲ್ಲಿ ಅವರ ತೋಟದವರು ಯಜಮಾನನ ಕೂತಿದ್ದಾರೆ. ಅಂದರೆ ಅಲ್ಲಿ ಒಂದು ಸಮಾಧಿ ಇದೆ, ಆ ಸಮಾಧಿ ನೋಡೋಕ್ಕೂ ಭಯ ಆಯಿತು. ಯಾಕೆ ಅಂದರೆ ಅದನ್ನು ಹೇಳಿದರು, ಮಗುನ ಹೊರಗಡೆ ತೊಗೊಂಡೋದಾಗ ನೀನು ಬಿಸಿಲು ಕಾಯಿಸೋಕೆ ಹೊರಗಡೆ ತೊಗೊಂಡೋದ್ರೆ ಸಮಾಧಿ ತೋರಿಸ್ಬೇಡ, ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ. ಅವ್ರ ಅಮ್ಮ ಹೇಳಿದರು, ಅವ್ರಿಗೆ ತಂದೆ ತೀರೋಗಿದ್ರು, ಅವ್ರ ಅಮ್ಮ ಹೇಳಿದರು, ನಾನು ನಿಮ್ಮ ತಂದೆ ತೀರೋದ ಮೇಲೆ ನಾನು ಒಬ್ಬರೇ, ನೀವು ಮಲಗಿದ್ದಾಗ ನಿಮ್ಮ ತಂದೆ ಬರ್ತಾಯಿದ್ರು, ಬಂದುಬಿಟ್ಟು ನನಗೆ ದುಡ್ಡು ಕೇಳೋರು, ಎಷ್ಟೋ ಸರಿ ನಿಮ್ಮ ಅಪ್ಪನನ್ನು ನಾನು ನೋಡಿದ್ದೀನಿ ಅಂತ ಹೇಳಿದ್ರು. ಸೊ ಇವರಿಗೆ ಭಯ ಶುರುವಾಯಿತು. ಮೊದಲು ಇವರು ಸ್ಟಾಫ್ ನರ್ಸ್ ಆಗಿದ್ದಾಗ ಅಲ್ಲಿ ಎಷ್ಟೋ ಹೆಣಗಳನ್ನು ನೋಡಿದರೆ ಅಲ್ಲಿ ಭಯ ಬಂದಿರಲಿಲ್ಲ, ಯಾವುದ ಆತ್ಮದ ದೆವ್ವದ ಅನುಭವ ಆಗಿರಲಿಲ್ಲ. ಇಲ್ಲಿ ಈಗ ಭಯ ಸ್ಟಾರ್ಟ್ ಆಯಿತು. ಭಯ ಸ್ಟಾರ್ಟ್ ಆಗಿಬಿಟ್ಟು ಏನಾಯಿತು, ಕೆಲವು ಸಾರಿ ಎಷ್ಟು ಆಶ್ಚರ್ಯ ಅಂದರೆ, ಮಗು ಹಾಲು ಉಣಿಸಿದ ಮೇಲೆ ಕೆಲವು ಸಾರಿ ತೇಗ್ ಬರಿಸಲಿಲ್ಲ ಅಂದರೆ ಆಗ ಆ ಮಗು ವಾಮಿಟ್ ಮಾಡ್ಕೊಳತ್ತೆ. ಆ ರೀತಿ ಆದಾಗ ಗಂಡ ಹೇಳಿದ್ರು, ನೀನು ಕಿಟಕಿ ಹತ್ರ ಹೋಗಿದ್ದ, ಏನಾದ್ರು ಬೇರೆ ಏನಾದ್ರು ತೋರಿಸ್ದ, ದೃಷ್ಟಿಯಾಗಿದೆ, ಹಾಗಾಗಿದೆ, ಹೀಗಾಗಿದೆ, ಅವರು ಎದುರಿಸಿದ್ರು. ಈಗ ಇವರು ಮನಸ್ಥಿತಿ ಯಾವ ಹಂತಕ್ಕೆ ಬಂದಿದೆ ಅಂದರೆ, ಯಾರಾದರೂ ನೆಂಟರು ಸತ್ತೋದ್ರೆ ಇವ್ರಿಗೆ ಭಯ ಶುರುವಾಗುತ್ತಂತೆ. ಏನಾಗುತ್ತೋ, ಅವರು ಆತ್ಮ ಬರುತ್ತೇನೋ, ನನ್ನ ಮಗು ಮೇಲೆ ನಾನು ಅವ್ರ ಜೊತೆ ಸರಿಯಾಗಿ ಮಾತಾಡಿಲ್ಲ, ಅದು ಬಂದು ಸಮಸ್ಯೆ ಕೊಡುತ್ತೇನೋ ಅಂತಕ್ಕಂಥ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡಿ ಯಾವ ರೀತಿ ಇದ್ದಂಥ ಮನಸ್ಸು ಯಾವ ಮಟ್ಟಕ್ಕೆ ಬಂದಿದ್ದೇನೆ. ಕೇವಲ ಮೌಢ್ಯಗಳಿಂದ ಮನಸ್ಸು ವೀಕ್ ಆದಾಗ ಅವರು ಇವರು ಹೇಳೋದೆಲ್ಲ ಮನಸ್ಸಿಗೆ ಹೋಗಿ ಈಗ ಅದು ಮಾನಸಿಕ ಕಾಯಿಲೆಯಾಗಿ ಮಾರ್ಪಾಟಾಗಿದೆ. ಇದು ಸತ್ಯ ಘಟನೆ. ನನ್ನ ಜೊತೆ ಮೊನ್ನೆ ದಿನ ಮಾತಾಡಿದ್ರು, ಡೀಟೇಲ್ಸಾಗೆಲ್ಲ ಹೇಳಿದ್ರು. ನನ್ನ ಹೆಸರು ಹೇಳಬೇಡಿ, ಆಸ್ಪತ್ರೆ ಹೆಸರು ಹೇಳಬೇಡಿ ಅಂತ ಹೇಳಿದ್ರು. ತುಂಬ ವೆರಿ ಬಿಗ್ ಆಸ್ಪತ್ರೆ. ಆಸ್ಪತ್ರೆಯಲ್ಲಿದ್ದಂಥ ಸ್ಟಾಫ್ ನರ್ಸು ಅವರ ಕಥೆನ ಹೇಳ್ಕೊಂಡಿರೋದು, ಕೌನ್ಸಿಲಿಂಗ್ ಬರಬೇಕು ಗುರುಜಿ, ಏನಾದರೂ ಪರಿಹಾರ ಕೊಡಿ, ಈಗ ಹಾಕ್ಬಿಟ್ಟಿದೆ ನನ್ನ ಮನಸ್ಸು ಅಂತ. ಕೊನೆಗೆ ಏನು ಮಾಡಿದರೆ ಗೊತ್ತಾ, ಅವರು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿದ್ದಾರೆ, ಅವರು ಮೆಡಿಸಿನ್ ಕೂಡ ಕೊಟ್ಟಿದ್ದಾರೆ. ಯು ಸಿ, ಯಾಕೆ ಅಂದರೆ
ಆ ಬಾಣಂತನದಲ್ಲಿ ಹೆಣ್ಮಕ್ಳು ಮನಸ್ಸು ವೀಕ್ ಆಗುತ್ತೆ. ಆಗ ಸುತ್ತಮುತ್ತಲವರು ಅವಿದ್ಯಾವಂತರು ಮೌಢ್ಯವಂತರು ಕೆಲವಾರು ವಿಷಯಗಳನ್ನು ತಲೆಗೆ ತುಂಬುತ್ತಾರೆ, ಮಗುಗಾಗತ್ತೆ ಹೀಗಾಗುತ್ತೆ ಅಂತ. ಇಷ್ಟು ಧೈರ್ಯವಾಗಿದ್ದಾರೆ, ಹೆಣನ ಒಲೆತಿದ್ದವರು ಯಾರೋ ಸತ್ತೋದ್ರೆ ಇಲ್ಲಿ ಭಯ ಸ್ಟಾರ್ಟ್ ಆಗಿ ನಡಕ ಸ್ಟಾರ್ಟ್ ಆಗುತ್ತಂತೆ. ಇಸಿ ಆ ರೀತಿ ಬಂದಿದೆ. ಕೊನೆಗೆ ಯಾಕೆ ಆ ರೀತಿ ಆಯಿತು ಅಂದರೆ ಅದಕ್ಕೊಂದು ರೀಸನ್ ಇದೆ. ಮೇನ್ ಇವರೇನು ಮನೆಗೆ ಬಂದಮೇಲೆ ಏನಾಯಿತು, ಅಲ್ಲಿ ಯಾರೂ ಇಲ್ಲ, ಇವರೊಬ್ಬರೇ ಇರ್ತಾಯಿದ್ರು, ನೋಡ್ಕೊಳಕ್ಕೆ ಸ್ವಲ್ಪ ಕೆಲಸಕ್ಕೆ ಬಂದು ಹೋಗ್ತಾಯಿದ್ರು. ಮಗು ಜೊತೆ ಒಂದು ವರ್ಷ ಒಬ್ಬರೇ ಇದ್ದಾರೆ, ಆ್ಯಕ್ಟಿವಿಟೀಸ್ ಏನಿಲ್ಲ, ಅವ್ರ ಭಾವನೆಗಳನ್ನ ಹಂಚ್ಕೊಳ್ಳೋಕ್ಕೆ ಮಾತಾಡೋಕ್ಕೆ ಜನಗಳ ಎಷ್ಟೊಂದು ಟಿ ವಿ ನೋಡ್ತಾರೆ, ಎಷ್ಟೊಂದು ಮೊಬೈಲ್ ನೋಡ್ತಾರೆ. ಮಗು ಜೊತೆ ಒಬ್ಬರೇ ಇದ್ದು ಒಂಟಿತನ ಕಾಡಿ ಡಿಪ್ರೆಷನ್ ಮನಸ್ಸು ಹೋಗ್ತಾ ಇದೆ. ಅವರ ಜೊತೆನಲ್ಲಿ ಅಪ್ಪ ಅಮ್ಮನೋ ಅತ್ತೆ ಮಾವನೋ ಯಾರಾದರೂ ಇದ್ದರೆ ಆ್ಯಕ್ಟಿವ್ ಆಗಿಡ್ತಾ ಇದ್ರು, ಅಥವಾ ಬೇರೆ ಬೇರೆ ಕೆಲಸಗಳಿದ್ರೆ ಆ್ಯಕ್ಟಿವ್ ಆಗ್ತಾ ಇದ್ರು. ತುಂಬ ವರ್ಷಗಳಾದ ಮಗು ಆಗಿದೆ, ಮಗು ನೋಡ್ಕೋಬೇಕು ಅಂದರೆ ಮನೆಯಲ್ಲೇ ಇದ್ದು ಒಬ್ಬರೇ ಇದ್ದು ಬೇರೆಯವ್ರು ಯಾರೂ ಇಲ್ಲದೆ ಗಂಡ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾರೆ, ರಾತ್ರಿ ಬರ್ತಾರೆ, ಇವ್ರ ಜೊತೆ ಮಾತಾಡೋರಿಲ್ಲ, ಮನಸ್ಸಲ್ಲಿ ಉಂಟಾಗುತ್ತಂಥ ದ್ವಂದ್ವಗಳನ್ನು ಯೋಚನೆಗಳನ್ನು ಹಂಚ್ಕೊಳ್ಳೋಕೆ ಆಗ್ತಾ ಇಲ್ಲ, ಇದು ಸಮಸ್ಯೆ ಆಗಿರೋದು. ಒಂಟಿತನದ ಸಮಸ್ಯೆ, ಮೂಢ ಜನರ ಕೆಲವಾರು ವಿಚಾರಗಳು ತಲೆಗೆ ಹೋಗಿ ಮಾನಸಿಕ ರೋಗಿಯಾಗಿದ್ದಾರೆ ಅಂತ ಸ್ಟ್ರಾಂಗ್ ಇದ್ದಂಥ ಲೇಡಿ ಆ ಸ್ಥಿತಿಗೆ ಬಂದಿದ್ದಾರೆ. ಏನೋ ನನಗೆ ತಿಳಿದ ಮಟ್ಟಿಗೆ ಕೆಲವಾರು ವಿಚಾರಗಳನ್ನು ಕೌನ್ಸಿಲಿಂಗ್ ಟೆಕ್ನಿಕ್ಸನ್ನು ಎಲ್ಲ ಹೇಳಿದ್ದೀನಿ. ಅವರು ಲವಲವಿಕೆಯಿಂದ ಇದ್ದು ವಾಕಿಂಗು ಯೋಗ ಬೇರೆ ಬೇರೆ ವಿಚಾರಗಳಲ್ಲಿ ಮನಸ್ಸನ್ನು ಇಟ್ಕೊಂಡ್ರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಮತ್ತು ಕೆಲಸ ಮಾಡಬೇಕು ಅಥವಾ ಜನಸಂಪರ್ಕ ಇರಬೇಕು, ಈ ಮೌಢ್ಯಗಳಿಂದ ಹೊರಗಡೆ ಬರಬೇಕು, ಸತ್ಯವನ್ನು ತಿಳ್ಕೋಬೇಕು, ಆಗ ಮಾತ್ರ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಇಲ್ಲದೆ ಹೋದರೆ ಅವರು ದೊಡ್ಡ ಮಾನಸಿಕ ಕಾಯಿಲೆಗೆ ಒಳಪಡ್ತಾರೆ, ರೋಗಿಯಾಗ್ತಾರೆ, ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ ಎಷ್ಟು ವಿಚಿತ್ರವಾದ ಕಥೆ ಅಲ್ಲ, ಎಷ್ಟು ಪ್ರತಿನಿತ್ಯ ಆಪರೇಷನ್ ನೋಡಿದ್ದಾರೆ, ಎವ್ರಿಡೇ ಆಪರೇಷನ್ ನೋಡಿದ್ದಾರೆ, ಕೆಲಸ ಸತ್ತೋದಾಗ ಇವೇ ಸ್ಟಿಚಿಂಗ್ ಹಾಕಿದ್ದಾರೆ, ಹೆಣಗಳನ್ನು ಇವರೇ ಕಳಿಸಿದ್ದಾರೆ, ಅವರೇ ಹೇಳ್ತಾರೆ. ಹಾಗೆಂಗೆ ತಮ್ಮ ಮನಸ್ಥಿತಿ ಅಂದರೆ ಅಯ್ಯೋ ನಾನು ಯಾವನ್ನೂ ನಂಬ್ತಿರಲಿಲ್ಲ, ಆತ್ಮ ದೇವ ಏನು ನಾನು ನಂಬ್ತಾನೆ ಇರಲಿಲ್ಲ, ಈ ಒಂದೊಂದ್ಸರಿ ನನಗೆ ಭಯ ಆಗುತ್ತೆ, ನಾನು ಯಾಕೆ ನಂಬ್ತಾ ಇದ್ದೀನಿ ಅಂತ ಅವರಲ್ಲೇ ದ್ವಂದ್ವ ಶುರುವಾಗುತ್ತೆ. ಯುಸಿ, ಅದಕ್ಕೆ ನಾನು ನಿಮ್ಗೆ ಹೇಳೋದು, ಎಷ್ಟೋ ವಿಚಾರಗಳು ನಿಮ್ಮಲ್ಲಿ ಸಮಸ್ಯೆಗಳು ಬಂದಾಗ ನೀವು ನಿಮ್ಮ ಆತ್ಮೀಯ ಜೊತೆ ಹಂಚ್ಕೊಳ್ಳಿ, ದೇಹ ಮನಸ್ಸನ್ನು ಲವಲವಿಕೆಯನ್ನು ಇಟ್ಕೊಳ್ಳಿ, ದೇಹ ಮನಸ್ಸಿಗೆ ಒಳ್ಳೆಯ ಆಹಾರ ಕೊಡಿ, ವಿಶ್ರಾಂತಿ ಮಾಡಿ, ಶಾಂತಿಯಿಂದ ಇಡಿ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಬೇಕಾದಷ್ಟು ಸಮಸ್ಯೆಗಳನ್ನು ಆವಾಗ ನಾವು ತಂದ್ಕೋತೀವಿ, ಕೆಲವರು ಸಮಸ್ಯೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಲ್ಲ, ಆಗ ನಮ್ಮ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಅರ್ಥ ಆಗ್ತಿದೆಯಾ? ಥ್ಯಾಂಕ್ ಯು.